ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದರಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಕಡಲೆ ಮತ್ತು ಬಟಾಣಿದು ಮಸಾಲೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಆಗುವಂಥ ಒಂದು ರೆಸಿಪಿ ಇದು. ಸೊ ನೋಡೋಣ ಬನ್ನಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ನಾನು ಕಡಲೆ ಮತ್ತು ಬಟಾಣಿ ತೊಗೊಂಡಿದ್ದೀನಿ, ಅದನ್ನು ನೈಟ್ ಫುಲ್ಲು ನೆನೆಸಿಟ್ಟಿದ್ದೆ. ಈಗ ನಾನು 3 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 2 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1 ಗಡ್ಡೆ ಆಗುವಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪುಡಿ ನೋಡಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ನಾವು ಇವಾಗ ಹಸಿ ಹಸಿದೆ ರುಬ್ಕೊಳ್ಳೋಕೆ ಬೇಕಾಗಿರೋವಂಥದ್ದು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿರಲ್ಲ. ಸೊ ನೋಡಿ, ಮತ್ತು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಎಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಮತ್ತು ಹಸಿ ಕರಿಬೇವು ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು, ಇದು ಮಿಕ್ಸಿಗೆ ಹಾಕ್ಕೊಳ್ಳೋಣ ಫಸ್ಟು. ಸೊ ನೋಡಿ, ನಾನು ಮಿಕ್ಸಿ ಜಾರಿ ಇಟ್ಕೊಂಡಿದ್ದೀನಿ, ಇವಾಗ ಹಸಿ ಹಸಿದೆ ನಾನು ಹಾಕೋತಾ ಇರೋದು. ಸೊ ನೋಡಿ, ಈರುಳ್ಳಿ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಳ್ಳೋಣ, ಮತ್ತು ಚಕ್ಕೆ ಲವಂಗ ಟೊಮೊಟೊನೂ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಸಾಂಬಾರು ಬೇಕು ನೋಡಿಕೊಂಡು ನೀವು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಇದಕ್ಕೆ ಧನಿಯಾ ಪುಡಿ ಮಾತ್ರ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಖಾರದ ಪುಡಿ ಅರಿಶಿನ ಪುಡಿ ಆಮೇಲೆ ಹಾಕ್ಕೊಳ್ಳೋದು. ಸೊ ನೋಡಿ, ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ನುಣ್ಣಗೆ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನುಣ್ಣಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನೋಡಿ, ನಾನು ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ತುಂಬಾ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಇದು. ಸೊ ನೋಡಿ, ಇವಾಗ ಎಣ್ಣೆ ಲೈಟಾಗಿ ಬಿಸಿ ಆಗಿದ ತಕ್ಷಣವೇ ನಾವು ಕಡಲೆಕಾಳನ್ನ ಹಾಕ್ಕೋಬೇಕು, ಯಾಕಂದರೆ ಜಾಸ್ತಿ ಬಿಸಿ ಆದಮೇಲೆ ಹಾಕಿದ್ರೆ ನಾವು ಕಡಲೆಕಾಳನ್ನ ತೊಳೆದಿರ್ತೀವಲ್ಲ, ನೀರಿರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ತಣ್ಣಗಿದ್ದಾಗೇ ಎಣ್ಣೆ ಆ ಟೈಮಲ್ಲೇ ಹಾಕ್ಕೊಂಬಿಡೋಣ. ಸೊ ನೋಡಿ, ಇವಾಗ ನಾನು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳೋಣ ನೀಟಾಗಿ. ಅದನ್ನು 1-2 ಮಿನಿಟ್ಸ್ ಅದನ್ನು ನೀಟಾಗಿ ಕಲಿಸ್ಕೋಬೇಕು ಆ ಥರನೇ. ಫ್ರೆಂಡ್ಸ್, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಈ ಮಸಾಲೆ ಸಾಂಬಾರನ್ನ, ಎಲ್ಲರೂ ಒಂದೇ ಥರ ಮಾಡೋಲ್ಲ. ಸೊ ನಾನು ಯಾವಾಗೂ ಮಾಡೋದು ಈ ಥರನೇ. ಸೊ ನಾನು ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ, ಅದಕ್ಕೆ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನೋಡಿ, ಲೈಟಾಗಿ ಫ್ರೈ ಆಗಿದೆ 1-2-3 ಮಿನಿಟ್ಸ್. ಇವಾಗ ನಾನು ಆಲೂಗಡ್ಡೆನ ಹಾಕ್ಕೋತಾ ಇದ್ದೀನಿ. ಆಲೂಗಡ್ಡೆ ಇದ್ರ ಜೊತೆಗೆ ನೀವು ಬೇಕಂದರೆ ಬದನೆಕಾಯಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ಆಲೂಗಡ್ಡೆ ಹಾಕ್ಕೊಂಡು ಅದನ್ನು 1-2 ಮಿನಿಟ್ಸ್ ನಾವು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇವಾಗ ಹಸಿ ಕರಿಬೇವನ್ನ ಸ್ವಲ್ಪ ನಾನು ಹಾಕ್ಕೋತಾ ಇದ್ದೀನಿ, ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಸೊ ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳಿ ನೀಟಾಗಿ. ಫ್ರೆಂಡ್ಸ್, ಈ ಥರ ನಾವು ಫ್ರೈ ಮಾಡೋ ಟೈಮಲ್ಲಿ ನಮಗೆ ಗಮ್ ಅಂತ ಬರ್ತಾ ಇರುತ್ತೆ, ಆ ಟೈಮಲ್ಲಿ ಗೊತ್ತಾಗುತ್ತೆ ನಮಗೆ ಇದು ಫ್ರೈ ಆಗಿದೆ ಅಂತ. ಆವಾಗ ನಾವು ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ ಹಾಕ್ಕೋಬೇಕು. ನೋಡಿ, ಇವಾಗ ಅದು ಫುಲ್ ಫ್ರೈ ಆಗಿದೆ. ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ, ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಇವಾಗ ಹಾಕ್ಕೋತಾ ಇದ್ದೀನಿ, ನಾನು ರುಬ್ಬವಾಗಿ ಹಾಕಿಲ್ಲ. ಈ ಥರ ಮಾಡೋದ್ರಿಂದ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಸೊ ನೋಡಿ, ಇವಾಗ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೀವು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ನೀಟಾಗಿ ಕಲಸೋಣ, ಅದರಲ್ಲೂ ಕೂಡ ಹಸಿ ಸ್ಮೆಲ್ ಹೋಗಲಿ ಖಾರದ ಪುಡಿಯಲ್ಲಿ. ಸೊ ನೋಡಿ, ನೀಟಾಗಿ ಕಲಸ್ಕೋತಾ ಇದ್ದೀನಿ ನಾನು. ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಬೇಗ ಕೂಡ ಆಗೋಗುತ್ತೆ, ಬೆಳಿಗ್ಗೆ ಟಿಫನ್ನು ಕೂಡ ಮಾಡ್ಕೋಬೋದು. ತುಂಬಾ ಬೇಗ ಆಗುವಂಥ ಒಂದು ಮಸಾಲೆ ಸಾಂಬಾರು ಇದು. ಸೊ ನೋಡಿ, ಇವಾಗ ಲೈಟಾಗಿ ಅದು ಫ್ರೈ ಆಗಿದೆ, ನಾನು ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ನಾನು ಇವಾಗ ಅದರಲ್ಲಿ ಹಾಕ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡಿಕೊಂಡು ಮಸಾಲೆ ಜಾಸ್ತಿ ಮಾಡ್ಕೋಬೋದು. ಸೊ ನೋಡಿ, ಇವಾಗ ನಾನು ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ನಾವು ಹಸಿ ಹಸಿ ಅದನ್ನೇ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅದಕ್ಕೆ ನಾವು ಅದನ್ನು ಫ್ರೈ ಮಾಡ್ಕೋತಾ ಇರಬೇಕು ಸ್ವಲ್ಪ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಇವಾಗ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಮಸಾಲೆ ಇರುತ್ತಲ್ಲ ಆ ನೀರನ್ನ ನಾನು ಇವಾಗ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋತಾ ಇದ್ದೀನಿ. ಅದರಲ್ಲೇ ಸ್ವಲ್ಪ ಕಲಿಸ್ಕೋತಾನೆ ಇರೋಣ, ಯಾಕಂದರೆ ಹಸಿ ಸ್ಮೆಲ್ ಹೋಗಲಿ ಸ್ವಲ್ಪ. ನೋಡಿ, ಇವಾಗ ಕುದೀತಾ ಇದೆ, ಈ ಟೈಮಲ್ಲಿ ಬೇಕಾದರೆ ನೀವು ನೀರು ಹಾಕ್ಕೋಬೋದು. ಸೊ ನೋಡಿ, ಇವಾಗ ಕುದಿಯೋ ಟೈಮಲ್ಲಿ ನಾನು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದೇ ಜಾರಿಗೆ ಹಾಕ್ಕೊಂಡು, ಮಸಾಲೆ ಇರುತ್ತೆ ಅಲ್ವಾ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ. ಈಗ ನೋಡಿ, ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಇವಾಗ ಕುದಿಯೋ ಟೈಮಲ್ಲಿ. ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ಈ ಮಸಾಲೆ ಸಾಂಬಾರು ಮುದ್ದೆ ಮತ್ತು ರೈಸ್ಗೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಸೊ ನೋಡಿ, ಇವಾಗ ನಾನು ಕಲಿಸ್ಕೊಂಡು ಅದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬರುತ್ತೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ.
ನೋಡ್ತಿರ್ಬೋದು ಅದು ಕುದೀತಾ ಇದೆ. ನಾನು 5 ನಿಮಿಷ ಅದನ್ನು ಕುದಿಸಿದ್ದೀನಿ ಹಸಿಸ್ ಮೇಲೆ ಹೋಗೋವರೆಗೂ. ಸೊ ನೋಡಿ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ಅದನ್ನು ನೀಟಾಗಿ ಕಾಯಿಸ್ಕೊಳ್ಳೋಣ ಮತ್ತೆ ಒಂದ್ಸಲ. ಸೊ ನೋಡಿ ನಾನು ಕಲಸಿಟ್ಕೊಂಡು ಇವಾಗ ಕಾಯಿಸ್ಕೋತೀನಿ. 1-2 ಮಿನಿಟ್ಸ್ ಕುದಿಸಿದ್ರೆ ಸಾಕು. ನೋಡಿ ಇವಾಗ ಕುದೀತಾ ಇದೆ ಅದು. 1-2 ಮಿನಿಟ್ಸ್ ಬಿಟ್ಟೆ ನಾನು, ಇವಾಗ ಕುದೀತಾ ಇದೆ. ಈ ಥರ ಮಾಡಿದ್ರೆ ಬೇಗ ಬೇಯುತ್ತೆ. ಸೊ ನೋಡಿ ಇವಾಗ ಕುದೀತಾ ಇದೆ. ನಾನು ಉಪ್ಪು ಚೆಕ್ ಮಾಡಿಕೊಂಡು ಇವಾಗ ಉಪ್ಪಾಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಇದಾಗಿದೆ ಕರೆಕ್ಟಾಗಿ. ಸೊ ನಾನು ಹಾಕಿ ಇವಾಗ 4-5 ವಿಸಿಲ್ ಬಿಡ್ತೀನಿ. ಸೊ ನೋಡೋಣ. ಸೊ ನೋಡಿ ಇವಾಗ 4-5 ವಿಸಿಲ್ ಆಗಿದೆ. ಇವಾಗ ನೋಡ್ತಾ ಇದ್ದೀವಿ ನಾವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮುದ್ದೆಗೆ ಮತ್ತು ರೈಸ್ಗೆ ಕರೆಕ್ಟಾಗಿ ಆಗುತ್ತೆ, ಗಟ್ಟಿನೂ ಆಗಿಲ್ಲ, ಜಾಸ್ತಿ ನೀರು ಆಗಿಲ್ಲ, ಕರೆಕ್ಟಾಗಿ ಆಗಿದೆ ನೋಡಿ. ಚೆನ್ನಾಗಿ ಬೆಂದಿದೆ ಕೂಡ ಬಟಾಣಿ ಕೂಡ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.